ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೆ ಮಾರ್ನಿಂಗ್ ಆಪಲ್ಲು ಕ್ಯಾರೆಟು ಮತ್ತು ಬೀಟ್ರೂಟು ಸ್ವಲ್ಪ ಪಾಲಕ್ಕು ಸ್ವಲ್ಪ ಶುಂಠಿ ಹಾಕಿ ನಾನು ಡಿಟಾಕ್ಸ್ ರೆಡಿ ಮಾಡ್ಕೊಂಡಿದ್ದೆ ಅಮ್ಮಗೆ ಅತ್ತೆಗೆ ಮತ್ತು ನನಗೆ ಬಾನುನು ಪ್ರೀತು ಬೇಡ ಅಂತ ಹೇಳಿದರು ಸ್ವಲ್ಪ ಸ್ವಲ್ಪ ಆದರೂ ಕುಡೀರಿ ಅಂತ ಅರ್ಧ ಅರ್ಧ ಗ್ಲಾಸ್ ಅವ್ರಿಗೂ ಕೊಟ್ಟಿದ್ದೆ ರಿಷಿ ಬೇಡ ಅಂತ ಹೇಳ್ದ ನಾನು ಇವತ್ತಿನ ತಿಂಡಿಗೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ತರಿ ತರಿಯಾಗಿ ರುಬ್ಕೊಂಡೆ ಕೊನೆಯಲ್ಲಿ ಸ್ವಲ್ಪ ಪುದೀನ ಹಾಕಿದೆ ಒಳ್ಳೆ ಘಮ ಬರುತ್ತೆ ಅಂತ ಈಗ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆಬೀಜ ಗೋಡಂಬಿ ಸಣ್ಣಗೆಚ್ಚಿದ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನಾನು ಹಸಿ ಬಟಾಣಿನ ಫಸ್ಟೇ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಸಣ್ಣಗೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಮತ್ತು ತರ್ತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಕೊತ್ತಂಬರಿ ಸೊಪ್ಪು ಹಾಕಿ ಆರಕ್ಕೆ ಬಿಡಿ ಅಣ್ಣ ಬಂದರು ಅಣ್ಣ ಕಾಫಿ ಮಾಡೋಣ ಅಂತ ಕಾಫಿಗೆ ಇಟ್ಟಿದ್ದೆ ಅಣ್ಣನ ಕಾಫಿ ಕೊಟ್ಟು ಅರಿಶಿನ ಮಸಾಲೆ ಚಿತ್ರಾನ್ನ ಎಲ್ಲ ಆರಿತು ನಿಂಬೆ ಹುಳಿ ಹಾಕಿ ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ ಈ ಥರ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಚಟ್ನಿ ಜೊತೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಎಲ್ಲರೂ ಚಟ್ನಿ ಬೇಡ ಅಂತ ಹೇಳಿದ್ರು ಟಿಫನ್ನೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗೀತು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಸೋರೆಕಾಯಿ ಹಾಕಿ ಮೊಸರು ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಖಾರಕ್ಕೆಲ್ಲ ರೆಡಿ ಮಾಡಿ ಸೋರೆಕಾಯಿ ಫಸ್ಟು ಒಂದು ವಿಷಿಲ್ ಕೂಗಿಸ್ಕೊಂಡಿದ್ದೆ ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಈರುಳ್ಳಿ ಒಗ್ಗರಣೆ ಮಾಡಿ ಅದಕ್ಕೆ ರುಬ್ಕೊಂಡಿರೋ ಖಾರ ಎಲ್ಲ ಹಾಕಿ ಅದು ಕುದಿ ಬಂದಮೇಲೆ ಬೇಯಿಸ್ಕೊಂಡಿರೋ ಸೋರೆಕಾಯಿ ಹಾಕಿ ಅದು ಆರಕ್ಕಿಟ್ಟಿದ್ದೆ ಆರದ್ಮೇಲೆ ಮೊಸರು ಮಿಕ್ಸ್ ಮಾಡಿದೆ ಮೊಸರು ಸಾರು ತುಂಬ ಚೆನ್ನಾಗಿತ್ತು ಮತ್ತು ಮಕ್ಕಳು ಬರ್ತಾರಲ್ಲ ಸಂಜೆ ಅವ್ರಿಗೇನಾದರೂ ಮಾಡೋಣ ಅಂತ ಹೇಳಿ ಕಡಲೆಪುರಿ ಇತ್ತು ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಪಾತ್ರೆಗೆ ಎಣ್ಣೆ ಜಜ್ಜಿರುವಂಥ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ನಂತರ ಕಡಲೆಬೀಜ ಕಡಲೆ ಒಣಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿ ಆಗೋ ಥರ ಕಡಲೆಬೀಜನೂ ಕಡಲೆನ ಫ್ರೈ ಮಾಡ್ಕೊಳ್ಳಿ ನಂತರ ಕರಿದ ಪುಡಿ ಒಂದು ಸ್ಪೂನು ಸ್ವಲ್ಪ ಅರಿಶಿನ ಹಾಕಿ ಒಗ್ಗರಣೆ ಮಾಡಿ ಪುರಿ ಮಿಕ್ಸ್ ಮಾಡಿ ಇದು ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಂಜೆ ಟೈಮ್ಸ್ ಕಾಲೇಜಿಂದ ಬಂದಾಗ ಟೀ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಿನ್ನೆ ಊರಿಂದ ರಾಗಿ ಮತ್ತು ಆಲೂಗಡ್ಡೆ ತೊಗರಿಕಾಯಿ ಎಲ್ಲ ತೊಗೊಬಂದಿದ್ರು ಅದನ್ನೇನು ನಿನ್ನೆ ಎತ್ತಿಟ್ಟಿರಲಿಲ್ಲ ಇವತ್ತೆಲ್ಲ ಸ್ಟೋರ್ ರೂಮಲ್ಲೆಲ್ಲ ಜೋಡಿಸಿದ್ದೆಲ್ಲ ಆಯಿತು ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ